ನಿಮ್ಮ ಆರೋಗ್ಯದ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಆಯುಷ್ ಟಿವಿ ನೀಡುತ್ತಿದೆ ಮನೆ ಮದ್ದು. ಹೆಚ್ಚು ಖರ್ಚಿಲ್ಲದ ಅಡ್ಡ ಪರಿಣಾಮಗಳಿಲ್ಲದ ಈ ವಿಧಾನವನ್ನ ನೀವು ಫಾಲೋ ಮಾಡಿ ಆರೋಗ್ಯದಿಂದಿರಿ. ಬಾಳೆಹಣ್ಣು ಬಾಳೆಹಣ್ಣಿನ ಬಗ್ಗೆ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತೇ ಇರುತ್ತೆ. ಆದರೆ ಬಾಳೆಹಣ್ಣನ್ನ ಸೇವನೆ ಮಾಡೋದರಿಂದ ಆರೋಗ್ಯಕ್ಕೆ ಎಷ್ಟು ಉತ್ತಮ ಅನ್ನೋದನ್ನ ನಾವಿವತ್ತು ನಿಮಗೆ ತಿಳಿಸ್ಕೊಡಲಿದ್ದೇವೆ. ಆರೋಗ್ಯಕರ ಜೀವನ ಶೈಲಿ ನಮ್ಮದಾಗಬೇಕೆಂದ್ರೆ ಪ್ರತಿನಿತ್ಯ ವ್ಯಾಯಾಮ ಹಾಗೂ ಯೋಗ ತುಂಬಾನೇ ಅವಶ್ಯಕ. ಆದರೆ ಈ ಬಿಸಿ ಲೈಫ್ನಲ್ಲಿ ಹೇಗಪ್ಪ ಬೆಳಗ್ಗೆ ಎದ್ದು ವ್ಯಾಯಾಮ ಮಾಡೋದು ಯೋಗ ಮಾಡೋದು ಅಂತ ಚಿಂತೆ ನಿಮ್ಮನ್ನು ಕಾಡ್ತಾ ಇದ್ರೆ ಹಿಂದೆ ಬಾಳೆಹಣ್ಣನ್ನ ಸೇವಿಸೋದಕ್ಕೆ ಆರಂಭ ಮಾಡಿ. ಪ್ರತಿನಿತ್ಯ 3 ಸಣ್ಣ ಬಾಳೆಹಣ್ಣನ್ನ ಸೇವನೆ ಮಾಡೋದರಿಂದ 90 ನಿಮಿಷ ವ್ಯಾಯಾಮ ಮಾಡಿದಾಗ ದೇಹಕ್ಕೆ ಸಿಗುವಷ್ಟು ಶಕ್ತಿ ಈ ಬಾಳೆಹಣ್ಣಿನಿಂದ ಸಿಗುತ್ತೆ. ಬಾಳೆಹಣ್ಣಲ್ಲಿ ಅತಿಯಾದಂತಹ ಕಬ್ಬಿಣ ಅಂಶ ಇರುವುದರಿಂದ ದೇಹದಲ್ಲಿ ಕೆಂಪು ರಕ್ತ ಕಣಗಳ ಉತ್ಪತ್ತಿಯನ್ನು ಹೆಚ್ಚಿಸಿ ರಕ್ತಹೀನತೆ ಸಮಸ್ಯೆಯನ್ನು ನಿವಾರಣೆ ಮಾಡುತ್ತೆ. ಅಷ್ಟೇ ಅಲ್ಲದೆ ಇದರಲ್ಲಿನ ಹೇರಳವಾದಂತಹ ಪೊಟ್ಯಾಸಿಯಂ ಹಾಗೂ ಲವಣ ಅಂಶವು ರಕ್ತದೊತ್ತಡ ಸಮಸ್ಯೆಯನ್ನು ನಿಯಂತ್ರಣ ಮಾಡೋದಕ್ಕೆ ತುಂಬಾನೇ ಸಹಕಾರಿಯಾಗುತ್ತೆ. ಪ್ರತಿದಿನ ರಾತ್ರಿ ಮಲಗೋ ಮುನ್ನ ಸಿಪ್ಪೆ ಸಹಿತ ಒಂದು ಏಲಕ್ಕಿ ಬಾಳೆಹಣ್ಣಿನೊಂದಿಗೆ ತಿನ್ನೋದರಿಂದ ಅಥವಾ ಬಾಳೆಹಣ್ಣಿನ ತಿರುಳನ್ನ ಹುಳಿ ಮಜ್ಜಿಗೆಯಲ್ಲಿ ಕಿವುಚಿ ದೀರ್ಘಕಾಲ ಸೇವನೆ ಮಾಡೋದರಿಂದ ಮೂಲವ್ಯಾಧಿ ಶಮನವಾಗುತ್ತೆ. ಗರ್ಭಿಣಿಯರು ಹೆಚ್ಚಾಗಿ ಬಾಳೆಹಣ್ಣನ್ನ ಸೇವನೆ ಮಾಡೋದರಿಂದ ಹೆರಿಗೆ ಸುಮುವಾಗುತ್ತೆ. ಆಮಶಂಕೆ ಸಮಸ್ಯೆಯಿಂದ ಬಳಲ್ತಾ ಇರುವವರು ಬಾಳೆಹಣ್ಣಿನ ತಿರುಳನ್ನ ಮಜ್ಜಿಗೆಯಲ್ಲಿ ಚೆನ್ನಾಗಿ ಬೆರೆಸಿ ಸೇವಿಸಿದ್ರೆ ಆಮಶಂಕೆ ದೂರವಾಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಎಲ್ಲಾ ಕಾಲದಲ್ಲೂ ಯಥೇಚ್ಛವಾಗಿ ದೊರೆಯುವ ಬಾಳೆಹಣ್ಣನ್ನ ಸೇವನೆ ಮಾಡೋದರಿಂದ ಹೇಗೆ ಉತ್ತಮ ಆರೋಗ್ಯವನ್ನ ನಮ್ಮದಾಗಿಸಿಕೊಳ್ಳಬಹುದು ಅಂತ. ಹಾಗಾದ್ರೆ ಹಿಂದೆ ನಿಮ್ಮ ವೈದ್ಯರನ್ನ ಸಂಪರ್ಕಿಸಿ ಅವರ ಸಲಹೆಯಂತೆ ಬಾಳೆಹಣ್ಣನ್ನ ಸೇವಿಸಿ ಆರೋಗ್ಯಕರ ಜೀವನ ಶೈಲಿ ನಿಮ್ಮದಾಗಿಸಿಕೊಳ್ಳಿ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ.